subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆಯದು ಹಲಸಿನಕಾಯಿ ಇರುತ್ತಲ್ಲ ಅದರದ್ದು ಮಸಾಲ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಜೀವಕ್ಕೆ. ಇವಾಗ ಸೀಸನ್ ನನ್ನಿದೆಯಲ್ಲ ಇವಾಗ ನೋಡಿ, ಅದನ್ನು ಒಂದು ಮೂರು ಕಪ್ಪಷ್ಟು ಕಟ್ ಮಾಡಿಬಿಟ್ಟು ಇದು ಟರ್ಮರಿಕ್ ಪೌಡ್ರು ಸಾಲ್ಟು ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. ಇದರಲ್ಲಿ ತುಂಬ ವಿಟಮಿನ್ ಸಿ ಇದೆ, ತುಂಬ ಫೈಬರ್ ಇದೆ, ಸೊ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇದು ಇಟ್ಸ್ ಹೈ ಇನ್ ವಿಟಮಿನ್ಸ್ ಬಿ ಆಲ್ಸೋ. ಈಗ ಅದಕ್ಕೆ ಎಣ್ಣೆ ಕಾದ್ಮೇಲೆ ಅದಕ್ಕೆ 2-3 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕೊಳ್ಳಿ. ಅದು ನೋಡಿ, ಇವಾಗ ಅದರಲ್ಲಿ ಇವಾಗ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಒಂದು ಫ್ಯೂ ಸೆಕೆಂಡ್ಸು. ಮತ್ತು ಹಾಗೆ ಅದಕ್ಕೆ 8-10 ಇದು ಬೆಳ್ಳುಳ್ಳಿ ಪಾಟ್ಸ್ ಹಾಕಿ, ಮತ್ತು 1/2 ಇಂಚು ಜಿಂಜರು ಕಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಕೂಡ ನಾನು ಸ್ಲಿಟ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಚೆನ್ನಾಗಿ ಹುರಿಲಿ ಅಂತಂದ್ಬಿಟ್ಟು. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಏನು ಹುರಿಬೇಕಂತಿಲ್ಲ, ಯಾಕಂದರೆ ಮಸಾಲೆ ರುಬ್ಬಿದ್ಮೇಲೆ ಮತ್ತು ಮಸಾಲೆನ ನಾವು ಇದು ಮಾಡ್ತೀವಲ್ಲ, ಕುಕ್ ಮಾಡ್ತೀವಲ್ಲ. 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಗುಂಟೂರು ಬ್ಯಾಡಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ಚಿಲ್ಲಿ ಕ್ರಿಸ್ಪಿ ಆಗೋ ತನಕ ಫ್ಯೂ ಸೆಕೆಂಡ್ಸ್ ತನಕ ಮಾತ್ರ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ 1 ಕಪ್ ಅದಕ್ಕೆ ಟೊಮೆಟೊ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೋತಾ ಇರಬೇಕು. ಹಾಗೆ ಅದಕ್ಕೆ 2 ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ. ಈಗ ಎಲ್ಲ ಒಟ್ಟಿಗೆ ಟೊಮೆಟೊ ಮಶಿ ಆಗೋ ತನಕ ಅದರಲ್ಲೇ ಕೈ ಆಡಿಸ್ಕೊಳ್ಳಿ, ಫ್ರೈ ಮಾಡ್ತಾ ಇರಿ. ಇವಾಗ ನೋಡಿ, ಆಲ್ಮೋಸ್ಟ್ ಆಯಿತು, ಈಗ ಆಗಿದೆ, ಹೌದಾ. ಈಗ ಅದಕ್ಕೆ 1/2 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. ಮತ್ತು ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಇನ್ನು ಅದು ಹುರಿಬೇಕಂತಿಲ್ಲ, ಏನಿಲ್ಲ, ಬಿಸಿಗೆ ಅದು ವಾರ್ಮ್ ಆಗುತ್ತೆ. ಅಷ್ಟು ಮಾಡಿಕೊಂಡ್ರೆ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಇದೆಯಲ್ಲ ಜ್ಯಾಕ್, ರಾ ಜ್ಯಾಕು, ಆ್ಯಕ್ಚುಲಿ ಈ ಸೀಸನಲ್ಲೇ ತಿನ್ನಬೇಕು, ತುಂಬ ಒಳ್ಳೆಯದು. ಇದರಲ್ಲಿ ಕೆಲವು ಥರ ಡಿಶಸ್ ಎಲ್ಲ ಮಾಡ್ತಾರೆ. ಈಗ 3-4 ನಾನು ಗೋಡಂಬಿನ ನೆನೆಸಿಟ್ಟಿದ್ದೆ ಒಂದು 1/2 ಗಂಟೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಹಾಂ, ಈಗ ಕುಕಿಂಗ್ ಆಯಿಲು 3-4 ಟೀಸ್ಪೂನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಒಗ್ಗರಣೆ ಇದು. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಈಗ 2 ಒಟ್ಟಿಗೆ ಚಟಪಟ ಅಂತ ಇದೆಪ್ಪ ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಎಲ್ಲ ಒಟ್ಟಿಗೆ ಇವಾಗ 3 ಚಟಪಟ ಅಂತ ಇದೆ, ಕರ್ಬೇವಿನ ಸೊಪ್ಪು ಚಟಪಟ ಅಂತ ಇದೆ, ಇದು ಚಟಪಟ ಅಂತ ಇದೆ, ಎಲ್ಲ ಒಟ್ಟಿಗೆ ಆಯಿತು. ಈಗ 1/2 ಕಪ್ ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಹೇಗೂ ಇದಕ್ಕೆ ಹಲಸಿನಕಾಯಿಗೆ ಉಪ್ಪು ಹಾಕಿದ್ದೀನಿ, ಇದು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಅದು ಆನ್ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಆಯಿತು, ಹೌದಾ, ಎಲ್ಲ ಮಿಕ್ಸ್ ಆಗಿ ಬಂತು. ಈಗ ಅದಕ್ಕೆ 1/2 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕಿ, ಹಾಗೆ 1/3 ಟೀಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ. ಅದು ಮನೇದು ಸ್ಟ್ರಾಂಗ್ ಆಗಿದೆ, ಸಾಕು ಅಂತ ಅಷ್ಟೇ ಹಾಕಿದ್ದೀನಿ. ಈಗ ಅದನ್ನು ಎರೋಮೆಟಿಕ್ ಆಗೋ ತನಕ ಒಂದು 1/2 ನಿಮಿಷದ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು. ಈಗ ಅದಕ್ಕೆ ನಾವು ಮಾಡಿರುವಂತಹ ರುಬ್ಬಿಕೊಂಡಿರುವಂತಹ ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಡಿ. ಅದಕ್ಕೀಗ ಕಂಬೈನ್ ಆಗೋ ತನಕ ಒಗ್ಗರಣೆನಲ್ಲಿ ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಡಲಿ. ಹಾಗೆ ಅದೆಲ್ಲ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತಲ್ಲ. ಈಗ ಸೀಸನಿಂಗಲ್ಲಿ ನಾವು ಹೀಗೆ ಮಾಡ್ತಾಯಿದ್ರೆ ಎಣ್ಣೆ ಗಿಣ್ಣೆ ಎಲ್ಲ ಸೇರಿಕೊಂಡು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ನೋಡಿ ಎಷ್ಟು ಬೇಕು ಅಂತಂದ್ಬಿಟ್ಟು. ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ಒಳ್ಳೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಟರೆ ಚೆನ್ನಾಗಿ ಒಳಗಿಂದ ಹೊರಗೆ ತನಕ ಕುದ್ದು ಇದಾಗಿ ಕುಕ್ಕಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ಅಡ್ಜಸ್ಟ್ ಮಾಡಿ, ಇನ್ನೂ ಬೇಕಾದರೆ ನಿಮಗೆ ಸ್ವಲ್ಪ ನಿಮ್ಮ ಥಿಕ್ನೆಸ್ಗೆ ನೋಡಿ ನೀವು ಹಾಕ್ಕೋಬೋದು. ಈಗ 2 ಟೀಸ್ಪೂನ್ ಅದಕ್ಕೆ ಹುಣಸೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ, ಈಗ ಅದನ್ನು ಕವರ್ ಅಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮ್ನಲ್ಲಿ, ಯಾಕಂದರೆ ಮಸಾಲೆ ಎಲ್ಲ ಕುಕ್ಕಾಗಿ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿ ತುಂಬ ಚೆನ್ನಾಗಿ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ. ಈಗ ನೋಡಿ, ಅದು ಬಾಯ್ಲ್ ಆಗ್ತಾ ಇದೆ ಮಿಕ್ಸು ಅಲ್ವಾ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಒಂದು ಕಂಬೈನ್ ಮಾಡಿ. ಆಯ್ತಲ್ಲ, ಇದೆಲ್ಲ ಹಾಕಿದ್ಮೇಲೆ ಹೆಂಗೆ ಆಗ್ಬೋದು ಇಮ್ಯಾಜಿನ್ ಮಾಡಿ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ. ಈಗ ಅದು ಕುಕ್ ಮಾಡಿದ್ದು ಹಲಸಿನಕಾಯಿ ಇದೆಯಲ್ಲ, ಅದ್ರ ನೀರು ನಾನು ಇಲ್ಲಿ ಯೂಸ್ ಮಾಡಲಿಲ್ಲ, ನೀರು ಬಿಸಾಡಿದ್ದೀನಿ. ಮತ್ತು ಅದು ಮಾತ್ರ ಹಾಕಿದ್ದೀನಿ 3 ಕಪ್ಪು. ಈಗ ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆಂಟಿ ಅಡ್ಜಸ್ಟ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಇಡಿ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಈಗ ಎಲ್ಲ ಮಿಕ್ಸ್ ಆಗಿ ಬರಲಿ. ದಪ್ಪ ಆಯಿತು ಅಂತ ಅನಿಸಿದ್ರೆ ನೀವು ಹಾಕ್ಕೋಬೋದು. ಸಾಲ್ಟ್ ಚೆಕ್ ಮಾಡಿ. ಈಗ ಕವರ್ ಅಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ. ಈಗ ನೋಡಿ, ಡಿಶ್ ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಪರಿಮಳ ಬಂದಿದೆ. ಎಣ್ಣೆನೂ ನೋಡಿ, ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಹೌದಾ. ಇಷ್ಟಾದಮೇಲೆ ನಿಮಗೆ ರೆಡಿ ಆಯಿತು ಇದೀಗ ನೋಡಿ.
ಈಗೊಂದು ಮಿಕ್ಸ್ ಕೊಟ್ರಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಅದಕ್ಕೆ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ರೆಡಿ ಆಯಿತು ನಿಮಗೀಗ ಯಮ್ಮಿ ಹಲಸಿನಕಾಯಿ ಮಸಾಲ ಗ್ರೇವಿ ಆರ್ ಗ್ರೇವಿ ಮಸಾಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಕೆಲವೆಲ್ಲ ಹಲಸಿನಕಾಯಿದು ರೆಸಿಪಿ ಲಿಂಕ್ಸ್ ಹಾಕಿರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಸಿ ಯು ಲೇಟರ್.